ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ ಪಿಯುಸಿ ಕನ್ನಡ ವಿಷಯದಲ್ಲಿ ಎರಡನೇ ಪಾಠ ರಾಗಿ ಮುದ್ದೆ ಅಂತಕ್ಕಂತ ಗದ್ಯ ಪಾಠದ ಅಭ್ಯಾಸ ಪ್ರಶ್ನೆಗಳ ಎರಡನೇ ಭಾಗದ ವಿಡಿಯೋವನ್ನು ಇದಾಗಿದೆ. ಮೊದಲ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೀವಿ. ಈಗ ಎರಡು ಮೂರು ವಾಕ್ಯ ಮತ್ತು ಐದಾರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ನಾವು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದರೆಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ತಾವು ಒಂದ್ಸರಿ ಹೋಗಿ ನೋಡಬೇಕು, ನಿಮ್ಮ ಗೆಳೆಯರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು. ಮುಖ್ಯ ಪ್ರಶ್ನೆ ಮೂರು, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ ಒಂದು, ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು? ಉತ್ತರ, ಗ್ರಾಮದ ಅಧಿದೇವತೆ ನಾಗಮ್ಮನ ದೇವಾಲಯಕ್ಕೆ ಮಗಳ ಚೌಲಕ್ಕಾಕಿ ಅಣ್ಣನೊಂದಿಗೆ ಬಂದಿದ್ದ ಲೇಖಕರು ದೇಗುಲದ ರಸ್ತೆಯ ಮೇಲೆ ಕೂತಿದ್ದಾಗ ಹಿತವಾದ ಪರಿಮಳ ಮೂಗು ಮನಸ್ಸನ್ನು ಆವರಿಸುತ್ತದೆ. ದೇಗುಲಕ್ಕೆ ಹೊಂದಿಕೊಂಡಿದ್ದ ಕಟ್ಟಡ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪು ಮರದ ನೆರಳಿನಲ್ಲಿ ಬುತ್ತಿ ಬಿಚ್ಚಿದಾಗ ಮುದ್ದೆ ಹಾಗೂ ಕಿವುಚಿದ ಸಾರಿನ ವಾಸನೆ ಮನಸೆಳೆಯುತ್ತದೆ. ಮುದ್ದೆ ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಲೇಖಕರು ಹಾಗೂ ಅವಳ ಅಣ್ಣನ ನಾಲಿಗೆಯ ಮೇಲೆ ನೀರೊಳೆಯುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಇತ್ತು. ಮುಂದಿನ ಪ್ರಶ್ನೆ ಎರಡು, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಉತ್ತರ, ನಮ್ಮ ರಾಜ್ಯದ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ಪ್ರಶ್ನೆ ಮೂರು, ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು? ಉತ್ತರ, ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಜನಪದರಿಗೆ ಸೇರಿತ್ತು. ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣುಮಗಳ ಪ್ರಾರ್ಥನೆ. ಪ್ರಶ್ನೆ ನಾಲ್ಕು, ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಉತ್ತರ, ಮುದ್ದೆ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳು ಆಗಬೇಕು. ಹಬೆ ಮಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ್ಯ ಇರಬೇಕು. ಪ್ರಶ್ನೆ ಐದು, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಉತ್ತರ, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚಂಡಿನಂಥ ಗಟ್ಟಿ ಮುದ್ದೆಯೇ ಇರಬೇಕು. ಆರನೇ ಪ್ರಶ್ನೆ, ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ಉತ್ತರ, ರಾಗಿ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣಗೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಇಡೀ ಮುದ್ದೆಯನ್ನು ಒಮ್ಮಿಗೂ ಎತ್ತಿಕೊಂಡು ಕಚ್ಚಿ ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಪ್ರಶ್ನೆ ಏಳು, ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಉತ್ತರ, ರಾಗಿಯು ರೋಗ ನಿರೋಧಕವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ರಾಗಿ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು, ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ಪ್ರಶ್ನೆ ಎಂಟು, ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆ ಎಂದು ಕೋಮಲಾಂಗಿಯರು ಹೆದರುತ್ತಾರೆ. ಹೀಗಾಗಿ ಮುದ್ದೆ ಎಂದರೆ ಕೋಮಲಾಂಗಿಯರು ಮೊರೆ ತಿರುಗಿಸುತ್ತಾರೆ. ಮುಂದಿನ ಪ್ರಶ್ನೆ ಎಸ್, ನಾಲ್ಕು ಐದಾರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಹಳ್ಳಿಯ ಜನ ಕೈಯಲ್ಲೇ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿರಿ. ಉತ್ತರ, ಹಳ್ಳಿಯ ಹೊಲದ ಬದಿಯ ಬೃಹತ್ ಮರದ ನೆರಳಲ್ಲಿ ಹೊಲದೊಡತಿ ತಾನು ತಂದ ಬುತ್ತಿ ಬಿಚ್ಚಿ ಮಧ್ಯಾಹ್ನದ ಊಟಕ್ಕೆ ಗುಂಪು ಕೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ ನೀಡುತ್ತಾಳೆ. ಅವರು ಮುದ್ದೆಯನ್ನು ಅದುಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನೋ ತುಂಬಿಸಿಕೊಂಡು ಎಡ ಅಂಗೈ ಗುನಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗಿರುತ್ತದೆ. ಇದು ಹಳ್ಳಿ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣ. ಮುಂದಿನ ಪ್ರಶ್ನೆ ಎರಡು, ಕರಿಯನ ಜೀವನ ಹೇಗಿತ್ತು? ಜನರು ಅವನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಉತ್ತರ, ಕರಿಯ ಲೇಖಕರ ಬಾಲ್ಯದ ದಿನಗಳ ನೆನಪಿನಲ್ಲಿ ಅಚ್ಚೊತ್ತಿರುವ ವ್ಯಕ್ತಿ. ಲೇಖಕರ ಅಪ್ಪ ಮೇಷ್ಟ್ರಾಗಿದ್ದ ದಿನಗಳಲ್ಲಿ ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸಮುಸುರೆ ಬಳಿಯುತ್ತಿದ್ದ. ನೋಡಲು ಕಪ್ಪಾಗಿದ್ದ ಆತ ದೊಡ್ಡ ರಾಗಿ ಮುದ್ದೆಯ ಹಾಗೆ ಕಾಣುತ್ತಿದ್ದ. ಲೇಖಕರ ಮನೆಯ ಪಕ್ಕದಲ್ಲಿದ್ದ ಬೋರ್ವೆಲ್ಗೆ ನೀರಿಗಾಗಿ ದೊಡ್ಡ ಬಾನಿ ತೆಗೆದುಕೊಂಡು ಕರಿಯ ಬರುತ್ತಿದ್ದ.
ಬೋರ್ವೆಲ್ ಅನ್ನು ಜೋರಾಗಿ ಜಗ್ಗಿ ಮಣ್ಣಿನ ಹರವಿ ತುಂಬಿಸಿಕೊಂಡು ಅದನ್ನು ಸಲಿಸಾಗಿ ಭುಜದ ಮೇಲೇರಿಸಿಕೊಂಡು ಕರಿಯ ಸಾಗಿದರೆ ಎರಡು ಬೃಹತ್ ಗುಡಾನಗಳು ಒಟ್ಟಿಗೆ ರಸ್ತೆಯನ್ನೆಲ್ಲ ಸಾಗುತ್ತಿರುವಂತೆ ಜನಕ್ಕೆ ಭಾಸವಾಗುತ್ತಿತ್ತು. ಮುಂದಿನ ಪ್ರಶ್ನೆ 3. ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳಾವವು? ಉತ್ತರ: ರಾಗಿ ಮುದ್ದೆ ಕುರಿತು ಹಲವು ಮೆಚ್ಚುಗೆಯ ಮಾತುಗಳಿವೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 80 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ರೋಗ ನಿರೋಧಕವಾದ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪಾಗಿದೆ. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧಿಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟವಾಗಿದೆ. ಹೀಗೆ ಮೆಚ್ಚುಗೆಯ ಹಾಗೂ ನಂಬಿಕೆಯ ಮಾತುಗಳಿವೆ. 4. ಪ್ರಶ್ನೆ: ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ, ವಿವರಿಸಿರಿ. ಉತ್ತರ: ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಇದೆ. ಮುದ್ದೆ ಯಾವುದೇ ಹೆಸರಿನೊಂದಿಗಾದರೂ ಹೊಂದಿಕೊಳ್ಳುತ್ತದೆ. ಕಿವುಚಿದ ಸಾರು, ಸೊಪ್ಪಿನ ಸಾರು, ಮೊಳಕೆ ಒಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿಯ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲ ಸಾರಿನೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗುತ್ತದೆ. ಪ್ರಶ್ನೆ 5. ಡಾಕ್ಟರ್ ಸಿಎಚ್ ಲಕ್ಷ್ಮಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿರಿ. ಉತ್ತರ: ಡಾಕ್ಟರ್ ಸಿಎಚ್ ಲಕ್ಷ್ಮಣಯ್ಯನವರು ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ರಾಗಿ ಸಂಶೋಧನೆ ಕೈಗೊಂಡು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಗೆ ತೊಡಗಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಅದ್ಭುತ ಯಶಸ್ಸು ಪಡೆದರು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾದ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಅನಾರೋಗ್ಯ ಪೀಡಿತರಾದರು. ರಾಗಿ ಧ್ಯಾನ ಮರೆಯದೇ ರಾಗಿ ಪ್ರೇಮಿ ಆಗಿದ್ದ ಅವರು ತಮ್ಮ ಮಡದಿಗೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯಾಸೆ ಹೇಳಿಕೊಂಡಿದ್ದರು ಅಂತ ಇತ್ತು. ಇಲ್ಲಿಗೆ ನಿಮ್ಮ 11ನೆಯ ತರಗತಿಯ ಅಂದರೆ ಫಸ್ಟ್ ಪಿಯುಸಿಗೆ ಸಂಬಂಧಪಟ್ಟಂತೆ 2ನೇ ಪಾಠ ರಾಗಿ ಮುದ್ದೆ ಪಾಠದ 2ನೇ ಭಾಗದ ಪ್ರಶ್ನೋತ್ತರಗಳನ್ನು ಮುಗಿತು. ಈ ಪಾಠದ ಪ್ರಶ್ನೋತ್ತರ ಸಹಿತ ಕಂಪ್ಲೀಟ್ ಆಯಿತು. ಮತ್ತೊಂದು ನಾನು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ತಮ್ಮೆಲ್ಲರ ಲೈಕ್ ಶೇರ್ಗಳನ್ನು ಹೆಚ್ಚು ಅಪೇಕ್ಷೆ ಮಾಡ್ತೀನಿ ಅಂತ ಹೇಳ್ತಾ, ಕನ್ನಡ, ಇಂಗ್ಲಿಷ್, ಹಿಂದಿ, ಹಿಸ್ಟ್ರಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಬೇಕು. ನಿಮ್ಮ ಗೆಳೆಯರ ಬಳಗಗಳಲ್ಲಿ, ವಿಶೇಷವಾಗಿ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೆ ನೋಡುವ, ವಿಶೇಷವಾಗಿ ಕನ್ನಡ ಆಯಿತು, ಇನ್ನು ಇತಿಹಾಸ ವಿಷಯದ ವಿಡಿಯೋದೊಂದಿಗೆ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಚೆನ್ನಾಗಿರಿ, ಓದ್ತಾ ಇರಿ. ಬಾಯ್.